ಮಿತ್ರರೆ ನಮಸ್ಕಾರ. ನಾವಿವತ್ತು ಕೊಟ್ಟ ಮಾತು ನಡೆಸ್ಕೊಡ್ಲಿಲ್ಲ ಅಂದ್ರೆ ಎಂತಹ ಪರಿಸ್ಥಿತಿ ಆಗುತ್ತೆ ಅನ್ನುವಂಥದ್ದನ್ನ ನೋಡೋಣ. ಮತ್ತು ಎರಡನೇದಾಗಿ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಕೇಳಿದ್ರು, ಹೋಮ, ಹವನ, ಗ್ರಹ ಶಾಂತಿ ಅಥವಾ ಇನ್ಯಾವುದೇ ರಿಚುವಲ್ಸ್ ಗಳಿಗೆ ಫಲಗಳಿಲ್ವಾ ಅನ್ನುವಂಥದ್ದು, ಅದಕ್ಕೆ ಅವಧೂತರ ಏನ್ ಹೇಳ್ತಾರೆ ಅನ್ನುವಂಥದ್ದು ನೋಡೋಣ. ಇನ್ನ ಮೂರನೇದಾಗಿ ಯಾವ ಯಾವ ಗ್ರಹಗಳು ಯಾವ ಯಾವ ದೇಹದ ಅಂಗಾಂಗಗಳನ್ನ ಸೂಚಿಸ್ತವೆ ಅನ್ನುವಂಥದ್ದು ಕೂಡ ನೋಡೋಣ. ಮಿತ್ರರೆ ಅದಕ್ಕಿಂತ ಮೊದಲನೇದಾಗಿ ವೆಂಕಟಾಚಲಿ ಅವಧೂತರು ಮಾತಿಗೆ ಯಾವತ್ತು ಹೆಚ್ಚಿನ ಬೆಲೆಯನ್ನ ಕೊಡ್ತಾ ಇದ್ರು. ಅವರು ತಮ್ಮ ಗುರುಬಾಯಿಗಳಿಗೂ ಕೂಡ ಯಾವಾಗ್ಲೂ ಹೇಳ್ತಿದ್ ಒಂದು ಮಾತು ಏನಂತ ಹೇಳಿದ್ರೆ, ಮಾತುಗಳನ್ನ ನೋಡಿ ಆಡಿ, ಯಾರಿಗೂ ಸುಮ್ಮನೆ ಮಾತುಗಳನ್ನ ಕೊಡಬೇಡಿ ಅಂತ ಕೂಡ ಹೇಳ್ತಾ ಇದ್ರು. ಏನಕ್ಕೆ ಅಂತ ಹೇಳಿದ್ರೆ, ನೀನೇನಾದ್ರೂ ಮಾತನ್ನ ಕೊಟ್ಟೆ ಅಂತ ಹೇಳಿದ್ರೆ ಆ ಮಾತನ್ನ ಸುಳ್ಳು ಮಾಡೋದಕ್ಕೆ ವಿಧಿ ಕಾಯ್ತಾ ಇರುತ್ತೆ ಅನ್ನುವಂಥದ್ನ ಅವ್ರು ಯಾವಾಗ್ಲೂ ಹೇಳ್ತಾ ಇದ್ರು. ಮತ್ತು ನೀವೇನಾದ್ರೂ ಕೆಲವೊಮ್ಮೆ ಏನೋ ಒಂದು ಮಿಸ್ ಆಗಿ ಮಾತಾಡ್ಬಿಡ್ತೀರಾ, ಅದನ್ನು ಕೂಡ ನಿಜ ಮಾಡೋದಕ್ಕೆ ವಿಧಿ ಕಾಯ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಅವರು ಮಾತಿಗೆ ಬಹಳ ಒತ್ತನ್ನ ಕೊಡ್ತಿದ್ರು. ಮಿತ್ರರೇ ಈಗಿರ್ಬೇಕಾದ್ರೆ ಒಂದಿನ ವೆಂಕಟಾಚಲಿ ಅವಧೂತರ ಗುರು ಬಂದು ಒಬ್ರು ಅವಧೂತರ ಹತ್ರ ಬರ್ತಾರೆ. ಆಗ ಅವಧೂತರು ಹೇಳ್ತಾರೆ, ನೋಡಯ್ಯ, ನಿಮ್ಮ ತಂದೆ ಮಾಡಿರುವ ಸಾಲಕ್ಕೆ ನಿಮ್ಮೆಲ್ಲಾ ಜಮೀನು ಮಾರಾಟವಾಗಿರುತ್ತೆ, ಹೆಚ್ಚರವಾಗಿರು ಅಂತ ಹೇಳ್ತಾರೆ. ಸೊ ಅವ್ರು ಏನ್ ಹೇಳ್ತಾರೋ ಹಾಗೇನೆ ಆ ಗುರು ಬಂಧುವಿನ ತಂದೆಗೆ ಸಾಲವನ್ನು ಕೊಟ್ಟವನು ಕೋರ್ಟ್ ಅಲ್ಲಿ ಕೇಸ್ ಆಗ್ತಾನೆ ಮತ್ತು ಅವ್ರ ತಂದೆಗೆ ಬಂಧನ ವಾರಂಟ್ ಕೂಡ ಎದುರಾಗುತ್ತೆ. ಆದ್ದರಿಂದ ಆ ಗುರು ಬಂಧುವಿನ ತಂದೆಗೆ ಬಂಧನದ ಭೀತಿ ಎದುರಾಗುತ್ತೆ. ಮತ್ತು ಇದನ್ನೆಲ್ಲದನ್ನು ಅವಧೂತರಿಗೆ ತಿಳಿಸಿದಾಗ ಅವಧೂತರುಗಳು ಯಾವ ಯಾವ ವಸ್ತುಗಳನ್ನ ತರಿಸ್ಬಿಟ್ಟು ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸೂಚಿಸ್ತಾರೆ. ಮತ್ತು ಅವಧೂತರು ಒಂದ್ ಮಾತು ಹೇಳ್ತಾರೆ, ಅದೇನಂತ ಹೇಳಿದ್ರೆ, ನಿಮ್ಮ ತಂದೆ ಜೈಲಿಗೆ ಹೋಗೋದಿಲ್ಲ, ಆದ್ರೆ ಆಸ್ತಿ ಯಾವುದು ಉಳಿಯೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಆ ಗುರು ಬಂಧುಗಳು ವೆಂಕಟಾಚಲಿ ಅವಧೂತರುಗಳಿಗೆ ಕೇಳ್ತಾರೆ, ಅದೇನಂತ ಹೇಳಿದ್ರೆ, ನಾನು ನನ್ನ ಜೀವನದಲ್ಲಿ ಯಾರಿಗೂ ಮೋಸ ಮಾಡಿಲ್ಲ, ಆದಾಗ್ಯೂ ಈ ರೀತಿ ತೊಂದರೆ ಆಗೋದಕ್ಕೆ ಕಾರಣ ಏನಿರ್ಬೋದು ಅಂತ ಅವಧೂತರನ್ನ ಕೇಳಿದಾಗ ಅವರು, ನಿನ್ನ ಹಿಂದಿನ ತಲೆಮಾರಿನ ಪೂರ್ವಿಕರು ಹೊಂದಿರುವಂತಹ 2.5 ಎಕರೆ ಜಮೀನು ಒಂದು ವೃದ್ಧೆಯದಾಗಿತ್ತು. ಆ ವೃದ್ಧೆ ತಮ್ಮನ್ನು ಬದುಕಿರುವಾಗ ಪೋಷಿಸಬೇಕೆಂಬ ಒಂದು ಕರಾರಿನ ಮೇಲೆ ಈ ಜಮೀನನ್ನ ನಿಮ್ಮ ಹಿರಿಯರಿಗೆ ಅದನ್ನ ಕೊಟ್ಟಿರ್ತಾರೆ. ಆದ್ರೆ ನಿಮ್ಮ ಹಿರಿಯರು ಆ ಕರಾರಿನಂತೆ ಅಂದ್ರೆ ಕೊಟ್ಟ ಮಾತಿನಂತೆ ನಡೆಯದ ಕಾರಣ ಬೇಸರವಾದಂತಹ ಆ ವೃದ್ಧೆ ಕೊಲ್ಲೂರು ಮೂಕಾಂಬಿಕೆಗೆ ಕಾಣಿಗೆ ಕಟ್ಟಿ ಶಾಪ ಹಾಕಿರುವುದರಿಂದ ನಿಮಗೆ ಈ 27 ಎಕರೆಯನ್ನು ಉಳಿಸಿಕೊಳ್ಳಲಾಗುವುದಿಲ್ಲ ಅಂತ ಹೇಳ್ಬಿಟ್ಟು ವೆಂಕಟಾಚಲಿ ಅವಧೂತರು ಹೇಳ್ತಿರ್ತಾರೆ. ಆನಂತರ ಮುಂದುವರೆದಂತ ಅವಧೂತರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಾನು ಹೇಳಿದಂತೆ ಮಾಡು, ಈ ಜಮೀನು ಮಾರಾಟವಾಗಿ ನಿಮ್ಮ ಸಾಲ ತೀರುತ್ತದೆ, ಏನು ಯೋಚನೆ ಮಾಡಬೇಡಿ, ಮತ್ತು ನಾನು ನಿಮ್ಮ ಕೈ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಅವಧೂತರು ಒಂದು ಗ್ಯಾರಂಟಿಯನ್ನ ಕೊಡ್ತಾರೆ. ಅದಾದ ನಂತರ ಆ ಗುರು ಬಂದು ಹಿಂತಿರುಗಿ ಜಮೀನೆಲ್ಲ ಅವ್ರದ್ದು ಮಾರಾಟವಾಗಿ ಅವರ ತಂದೆಯ ಎಲ್ಲಾ ಸಾಲ ಕೂಡ ತೀರದ ಮೇಲೆ ಅವ್ರ ಕೈಯಲ್ಲಿ ಕೇವಲ 10,000 ರೂಪಾಯಿ ಮಾತ್ರ ಉಳಿಯುತ್ತದೆ. ಮಿತ್ರರೇ ಇದು ನಮ್ಗೆ ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ, ನಮ್ ಕೈಲಾಗ್ಲಿಲ್ಲ ಅಂತ ಹೇಳಿದ್ರೆ ಸುಮ್ಸುಮ್ನೆ ಯಾರ್ಗ ಮಾತುಗಳನ್ನ ಕೊಡೋದಾಗ್ಲಿ ಮಾಡಬಾರ್ದು, ಮತ್ತು ಮಾತುಗಳನ್ನ ಕೊಟ್ಟಾಗ ಹೇಗೆ ಎಚ್ಚರದಿಂದ ಇರಬೇಕು ಅನ್ನುವಂಥದ್ದು ಕೂಡ ಇದು ತೋರಿಸುತ್ತೆ. ಅದು ಅಲ್ಲದೆ ಹೇಗೆ ಯಾರೋ ಒಬ್ರು ಪೂರ್ವಿಕರು ಮಾಡಿದ ತಪ್ಪು ಯಾವುದೋ ಒಂದು ಜನರೇಷನ್ ಅದಕ್ಕೆ ಪೇ ಮಾಡಬೇಕಾಗಿ ಬರುತ್ತೆ ಅನ್ನುವಂಥದ್ದು ಕೂಡ ನಮಗೆ ಈ ಒಂದು ದೃಷ್ಟಾಂತದಿಂದ ಗೊತ್ತಾಗುತ್ತೆ. ಮಿತ್ರರಿಂದ ಎರಡನೇ ವಿಷಯಕ್ಕೆ ಬರೋದಾದ್ರೆ, ಗ್ರಹ ಶಾಂತಿಗಳು ಅಥವಾ ಹೋಮ ಹವನಗಳು ಫಲ ಕೊಡೋದಿಲ್ವಾ ಅಂತ ಹೇಳ್ಬಿಟ್ಟು ನಮ್ಮ ಸಬ್ಸ್ಕ್ರೈಬರ್ ಕೇಳಿದಕ್ಕೆ ಉತ್ತರ ಇಲ್ಲಿದೆ. ಇದು ಕೂಡ ವೆಂಕಟಾಚಲಿ ಅವಧೂತರೆ ಅವರ ಪುಸ್ತಕದಲ್ಲಿ ಗುರುನಾಥರ ಸನ್ನಿಧಿಯಲ್ಲಿ ಮೆನ್ಷನ್ ಆಗಿರುವಂತದ್ದು. ಅದರಲ್ಲಿ ಸಾಕಷ್ಟು ರೂಲ್ಸ್ ಗಳನ್ನ ಕೊಟ್ಟಿದ್ದಾರೆ ಒಂದು ಹೋಮ ಆಗಬೇಕು ಅಂತ ಹೇಳಿದ್ರೆ. ಅದರಲ್ಲಿ ಎರಡು ಇಂಪಾರ್ಟೆಂಟ್ ರೂಲ್ ಅನ್ನ ನಾನು ನಿಮ್ಗೆ ಹೇಳ್ತೀನಿ. ಅದೇನಂತ ಹೇಳಿದ್ರೆ, ಹೋಮ ಮಾಡಿಸುವಂತಹ ವ್ಯಕ್ತಿ ಅಲ್ಪತೃಪ್ತನಾಗಿರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮಿತ್ರರೇ ಇವತ್ತು ಎಷ್ಟು ಜನ ಕಲಿಯುಗದಲ್ಲಿ ಹೋಮ ಮಾಡಿಸುವಂತಹ ವ್ಯಕ್ತಿಗಳು ಅಲ್ಪತೃಪ್ತರಾಗಿರ್ತಾರೆ ಅಥವಾ ನಿಸ್ವಾರ್ಥದಿಂದ ಕೂಡಿರ್ತಾರೆ ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗತ್ತೆ. ಯಾಕಂದ್ರೆ ಸಾಕಷ್ಟು ಜನ ಹೋಮ ಮಾಡಿಸೋರು ಧನಾಪೇಕ್ಷೆಯಿಂದ ಮಾಡಿಸ್ತಾರೆ. 30, 40, 50, 60 ಸಾವಿರಗಳು ಈ ರೀತಿ ಖರ್ಚು ಆಗ್ತಾನೆ ಹೋಗ್ತದೆ. ಮತ್ತು ಹೋಮ ಹವನ ಮಾಡಿದಾಗ ಅನ್ನ ಶಾಂತಿ ಆಗಬೇಕು. ಆ ಅನ್ನ ಶಾಂತಿ ಸರಿಯಾಗಿ ಆಗದೆ ಹೋದ್ರೆ ಕರ್ತೃಗಳು ಅಂದ್ರೆ ಯಾರು ಮಾಡಿಸ್ತಾರೋ ಅವರು ತೊಂದರೆಯನ್ನ ಅನುಭವಿಸಬೇಕಾಗುತ್ತೆ. ಮಿತ್ರರೇ ಯಾವುದೇ ಹೋಮ ಹವನಗಳಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಅವೇನಾದ್ರೂ ಸರಿಯಾಗಿ ಆಗದೆ ಹೋದಲ್ಲಿ ಯಾರು ಮಾಡಿಸ್ತಾನೋ ಆ ವ್ಯಕ್ತಿಗೆ
ಬಹಳ ತೊಂದರೆ ಆಗುತ್ತೆ. ಎಷ್ಟು ಮಟ್ಟಿಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ, ಅದನ್ನ ಶಮನ ಮಾಡ್ಕೊಳ್ಳಕ್ಕೆ ಪರಿಹಾರ ಮಾಡ್ಕೋಬೇಕಲ್ಲ, ಅದು ಹೋಮಕ್ಕಿಂತಲೂ ಜಾಸ್ತಿ ವೆಚ್ಚವಾಗುವಂತದ್ದು ಮತ್ತು ಜಾಸ್ತಿ ಎಫರ್ಟ್ ಅನ್ನು ತೆಗೆದುಕೊಳ್ಳುವಂತದ್ದು. ಇನ್ನು ನಾವು ಜ್ಯೋತಿಷ್ಯದ ಪರ್ಸ್ಪೆಕ್ಟಿವ್ ಇಂದ ನೋಡೋದಾದ್ರೆ, ನಾವು ಮೂರು ತರಹದ ಪರಿಹಾರಗಳನ್ನ ಮಾಡಬಹುದು. ಒಂದು ಏನಂತ ಹೇಳಿದ್ರೆ ಹೋಮ ಹವನಗಳು, ಎರಡನೆಯದು ಮಂತ್ರ ಜಪ, ಮೂರನೆಯದೇ ದಾನ ಅಥವಾ ಸರ್ವಿಸ್ ರೆಮಿಡಿ ಅಂತ ಕೂಡ ಕರಿಬಹುದು. ಇನ್ನ ಮೊದಲನೇದಾಗಿ ಹೇಳ್ದಂಗೆ ನಾನು ಹೋಮ ಹವನಗಳಿದೆಯಲ್ಲ, ಗ್ರಹ ಶಾಂತಿಗಳಿದೆಯಲ್ಲ, ಇವೆಲ್ಲ ರಿಚುಯಲಿಸ್ಟಿಕ್ ಪಾರ್ಟ್ಸ್ ಅಲ್ಲಿ ಬರುವಂತದ್ದು. ಇವುಗಳು ಸರಿಯಾಗಿ ನಡೆದ್ರೆ ತಕ್ಕ ಮಟ್ಟಿಗೆ ಫಲವನ್ನು ಕೊಟ್ಟೆ ಕೊಡ್ತವೆ, ಆದ್ರೆ ಸರಿಯಾಗಿ ನಡೀಲಿಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್ ಗಳು ಕ್ರಿಯೇಟ್ ಆಗ್ತವೆ. ಇನ್ನ ಎರಡನೆಯದು ಮಂತ್ರಗಳು. ಈ ಮಂತ್ರಗಳು ಏನ್ ಮಾಡ್ತವೆ ಅಂತ ಹೇಳಿದ್ರೆ ಸರಿಯಾಗಿ ಪಠಿಸಿದಲ್ಲಿ ಫ್ಯಾಂಟಾಸ್ಟಿಕ್ ರಿಸಲ್ಟ್ ಗಳನ್ನ ಕೊಡ್ತವೆ. ಇನ್ನ ಮೂರನೆಯದೇ ಸುಲಭವಾದಂತು, ಅದೇನಂತ ಹೇಳಿದ್ರೆ ದಾನಗಳು ಅಥವಾ ಸೇವೆಯನ್ನ ಮಾಡುವುದು. ನಾನಾಗ್ಲೇ ಹೇಳಿದಾಗೆ ಮೊದಲನೇ ವಿಡಿಯೋದಲ್ಲಿ ಶನಿ ದೋಷ ಇದ್ದು ಅಂತವ್ರಿಗೆ ಶನಿ ಕಾಲುಗಳನ್ನ ರೆಪ್ರೆಸೆಂಟ್ ಮಾಡ್ತಾನೆ. ಸೊ ಅಂತ ವ್ಯಕ್ತಿ ಶನಿ ತಿಲಶಾಂತಿನೋ ಅಥವಾ ಬೇರೆ ಯಾವ್ದಾದ್ರು ಹೋಮ ಮಾಡಿಸ್ಕೊಳ್ಳುವ ಬದಲು, ಅಂದ್ರೆ ರಿಚುಯಲಿಸ್ಟಿಕ್ ರೆಮಿಡಿಗೆ ಹೋಗೋ ಬದಲು, ಅವರು ಸರ್ವಿಸ್ ರೆಮಿಡಿ, ಕಾಲು ನೋವಿರೋರಿಗೆ ಶನಿ ಜಾಯಿಂಟ್ಸ್ ಗಳನ್ನ ಸೂಚಿಸ್ತಾನೆ. ಇವತ್ತಿನ ಕಾಲಕ್ಕೆ ಸಾಕಷ್ಟು ವಯಸ್ಸಾದವ್ರಿಗೆ ಜಾಯಿಂಟ್ಸ್ ಪೇನ್ ಇರುತ್ತೆ, ಅಂತವ್ರಿಗೆ ಸಹಾಯ ಮಾಡುವುದಾಗಿರ್ಬೋದು. ಟ್ಯಾಬ್ಲೆಟ್ಸ್ ಏನೂ ಆಗ್ಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಆ ಜಾಯಿಂಟ್ಸ್ ಗೆ ಆಯಿಲ್ ಮಸಾಜ್ ಮಾಡುವಂತದ್ದು. ಆಯಿಲ್ ಕೂಡ ಶನಿನೇ ಆಗಿರ್ತಾನೆ. ಸೊ ಮಸಾಜ್ ಮಾಡುವುದು ಫಿಸಿಕಲ್ ಸೇವೆ ಆಗಿರುತ್ತೆ. ಮತ್ತು ಶನಿ ವೃದ್ಧರನ್ನ ರೆಪ್ರೆಸೆಂಟ್ ಮಾಡೋದ್ರಿಂದ ನೀವು ವೃದ್ಧರ ಕಾಲುಗಳಿಗೆ ಪ್ರಾಬ್ಲಮ್ ಆಗಿದ್ದಾಗ ಅವರಿಗೆ ಸೇವೆ ಮಾಡ್ತು ಅಂತ ಹೇಳಿದ್ರೆ ಅದು ಪರ್ಫೆಕ್ಟ್ ಶನಿ ಶಾಂತಿ ಆಗುತ್ತೆ, ಮತ್ತು ನಿಮಗೆ ಎಂತಹ ತೊಂದರೆ ಇದ್ರು ಅದರಿಂದ ರಿಲೀಫ್ ಅನ್ನುವಂಥದ್ದು ಸಿಗುತ್ತೆ. ಮಿತ್ರರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.